ಸೋಯಾ ಚಂಕ್ಸ್ ಫ್ರೈ ಇದಂತೂ ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿರ್ತದೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೋಯಾ ಚಂಕ್ ಒಂದು ಸಣ್ಣ 10 ರೂಪಾಯಿದು ಒಂದು ಪ್ಯಾಕೆಟ್ ತೆಗೆದುಕೊಂಡಿದ್ದೇನೆ. ಇದನ್ನು 5 ನಿಮಿಷ ಬಿಸಿ ನೀರಲ್ಲಿ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸೋಸಿ ಒಂದೆರಡು ಸಲ ನೀರು ಹಾಕಿ ಹಿಂಡಿ ತೆಗೆದು ಇಟ್ಟಿದ್ದೇನೆ ನೋಡಿ. ಇದನ್ನು ನಾನೀಗ ಎರಡೆರಡು ತುಂಡಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ, ಎಲ್ಲ ಕಟ್ಟಾಗಿದೆ. ಈಗ ಒಂದು ಬಾಣಲೆಗೆ 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ, 1/4 ಚಮಚ ಜೀರಿಗೆ. ಸ್ವಲ್ಪ ಚಟಪಟ ಅನ್ನುವಾಗ ನಾನು ದೊಡ್ಡ ಒಂದು ಈರುಳ್ಳಿಯನ್ನು ಸಣ್ಣಾಗಿ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನೊಂದು 2 ನಿಮಿಷ ಲೋ ಟು ಮೀಡಿಯಮಲ್ಲಿ ಹುರಿದ್ರೆ ಸಾಕು, ತುಂಬ ಬಾಡಬೇಕಾಗಿಲ್ಲ ಇದು. ಈಗ ಉದ್ದಕ್ಕೆ ಹಚ್ಚಿದ ಶುಂಠಿ 1/2 ಚಮಚ, ಕಾಯಿಮೆಣಸು 1 ಹಾಕಿದ್ದೇನೆ ನಾನು ಸಣ್ಣಗೆ ಕಟ್ ಮಾಡಿ. ಮತ್ತು ಬೆಳ್ಳುಳ್ಳಿಯನ್ನು 1/10 ಎಸಳು ಬೆಳ್ಳುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿದ್ದೇನೆ ನಾನು ನೋಡಿ, ಸ್ಲೈಸ್ ಥರ ತೆಳು. ಇದನ್ನು ಅಷ್ಟೇ 1-2 ನಿಮಿಷ ಹುರಿಯುವ, ಜಾಸ್ತಿ ಹುರಿದ್ರೆ ಕಪ್ಪಾಗೋದು ಬೇಡ, ಜಾಸ್ತಿ ಹುರಿದ್ರೆ ಅದು ಬೆಂದು ಹೋದರೆ ಒಳ್ಳೆಯದಾಗೋದಿಲ್ಲ, ಸ್ವಲ್ಪ ಹಸಿ ಹಸಿ ಇದ್ರೇ ಒಳ್ಳೆಯದಾಗೋದು. ಇದು 2 ಮೀಡಿಯಮ್ ಸೈಜಿನ ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಅಷ್ಟೇ ಸ್ವಲ್ಪ ಮೆತ್ತಗಾಗುವವರೆಗೆ ಲೋ ಟು ಮೀಡಿಯಮ್ ಹೀಟಲ್ಲಿ ನಾವು ಹುರಿಬೇಕು. ಇದಕ್ಕೀಗ ನಾವು ಮಸಾಲೆ ಹುಡಿ ಹಾಕುವ, ಕೆಂಪು ಮೆಣಸಿನ ಹುಡಿ ಖಾರಕ್ಕೆ ಬೇಕಾದಷ್ಟು, 1 ಚಮಚ ಚಾಟ್ ಮಸಾಲ ಮತ್ತು 1/4 ಚಮಚ ಗರಂ ಮಸಾಲೆ ಪುಡಿಯನ್ನು ಹಾಕ್ತಾ ಇದ್ದೇನೆ ನೋಡಿ. ಖಾರಕ್ಕೆ ಜಾಸ್ತಿ ಕೆಂಪು ಮೆಣಸಿನ ಹುಡಿ ಬೇಕಿದ್ರೆ ಹಾಕ್ಬೋದು, ಸ್ವಲ್ಪ ಕಡಿಮೆ ಹಾಕಿದ್ದೇನೆ ನಾನು. ಇದೀಗ ಉಪ್ಪು ಹಾಕುವ ಸ್ವಲ್ಪ ರುಚಿಗೆ ಬೇಕಾದಷ್ಟು, ಮತ್ತೊಂದು 2 ಚಮಚದಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಮೆತ್ತಗಾಗುವವರೆಗೆ ಬೇಯಲಿಕ್ಕೆ ಇಡುವ. ನನ್ನ ವಿಡಿಯೋ ನೋಡುವವರು ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, 2 ಚಮಚ ನೀರು ಹಾಕಿದ್ದೇನೆ ನಾನು. ಈಗ ನಾನು ಮುಚ್ಚಳ ಮುಚ್ಚಿ ಮೆಲ್ಲ ಉರಿಯಲ್ಲಿ ಟೊಮ್ಯಾಟೊ ಮೆತ್ತಗಾಗುವವರೆಗೆ ಬೇಯಲಿಕ್ಕೆ ಇಟ್ಟುಬಿಡ್ತೇನೆ ನಾನು. ನೋಡಿ, ಈಗ ಟೊಮ್ಯಾಟೊ ಮೆತ್ತಗಾಗಿದೆ ಇದು. ಇದಕ್ಕೆ ಇದೊಂದು 1/2 ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ, ಸ್ವಲ್ಪ ಸಿಹಿ ಟೇಸ್ಟ್ ಬರಲಿ ಅಂತ. ಇದಕ್ಕೆ ಹುಳಿ ಹುಳಿಯೇ ಆದರೆ ಸರಿಯಾಗೋದಿಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ನಾವು ಕಟ್ ಮಾಡಿಟ್ಟ ಸೋಯಾ ಚಂಕ್ಸ್ ಇದೆ ನೋಡಿ, ಅದನ್ನು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ, ನೀರೆಲ್ಲ ಹಾಕೋದು ಬೇಡ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಸಾಕು ನೋಡಿ, ನಮ್ಮದು ಸೋಯಾ ಚಂಕ್ ಫ್ರೈ ರೆಡಿಯಾಗಿದೆ. ಚಪಾತಿಗಾಗಲಿ ಅನ್ನಕ್ಕಾಗಲಿ ಇದು ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಹಾಗಿದ್ದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಖಂಡಿತ ಇದನ್ನು ಟ್ರೈ ಮಾಡಿ, ಒಳ್ಳೆಯದಾಗ್ತದೆ ಇದು ತಿನ್ನಲಿಕ್ಕೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಸೋಯಾ ಚಂಕ್ಸ್. ನಾಳೆ ಮತ್ತೆ ಸಿಗೋಣ ಫ್ರೆಂಡ್ಸ್, ಧನ್ಯವಾದ.